ಬುಕಿಂಗ್ ಮೇಲೆ ಫ್ಯಾನ್ಸ್ ಜೊತೆಗೆ ಅದರಲ್ಲೂ 12 ಗಂಟೆ ಶೋ ನೋಡಿದ್ರೆ ತುಂಬಾ ಖುಷಿ ಅನಿಸ್ತಾ ಇದೆ ಫಸ್ಟ್ ಟೈಮ್ ನನ್ನ ಫಸ್ಟ್ ಮೂವಿ ನಿಮ್ಮೆಲ್ಲ ಜೊತೆ ನೋಡಿದ್ವಿ ಅಂತ ತುಂಬಾ ಖುಷಿ ಅನಿಸ್ತಾ ಇದೆ. ಇವಾಗ ನಿಮ್ಮೆಲ್ಲರಿಗೆ ಗೊತ್ತಾಗಿದೆ ಸ್ಟೋರಿ ಏನು, ನನ್ನ ಕ್ಯಾರೆಕ್ಟರ್ ಏನು. ಅಫ್ಕೋರ್ಸ್ ಪಸಂದ್ ಆಗೈತೆ ಅಂತ ನಾನು ಹೇಳ್ಬೋದು ಕಾನ್ಫಿಡೆಂಟ್ ಆಗಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಹೀಗೆ ನನ್ನ ಜೊತೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಾನು ಅದು ಆ ಒಂದು ಕೃತಜ್ಞತೆ ಜೊತೆ ಆ ಫೀಲಿಂಗ್ ಇದೆ, ಬಿಕಾಸ್ ರಾಕ್ ಲೈನ್ ಸರ್ಗು, ತರುಣ್ ಸರ್ಗು, ಅಫ್ಕೋರ್ಸ್ ದರ್ಶನ್ ಸರ್ಗು ಅವ್ರು ನಂಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಾರೆ ಪರ್ಫಾರ್ಮ್ ಮಾಡೋಕ್ಕೆ. ಮೂವಿಲಿ ಇಂಪಾರ್ಟೆನ್ಸ್ ಗ್ರೋ ನೀನು ಕಿಶಾರ್ತೆ ಇನ್ನೂ ಲೇಟ್ ಆಗುತ್ತೆ ತರುಣ್ ಸರ್ಗು ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರು ನನಗೆ ಅಷ್ಟೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಕೊಟ್ಟಿದ್ದಾರೆ. ಸೊ ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್. ಓಕೆ ಮೇಡಮ್, ಇನ್ನು ದರ್ಶನ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಹೌದು, ಅದೇ ನನಗೂ ನಾನು ನನ್ನ ಕಡೆ ನೋಡ್ತಾ ಇಲ್ಲ ಅವ್ರ ಕಡೆನೆ ನೋಡ್ತಾ ಇದ್ದೀನಿ. ಸೊ ಅದೇ ನೋಡಿ ಆ ಪಟಾಕಿ ಸೌಂಡ್ ಬರ್ತಾ ಇದೆ ಅಲ್ಲ, ನನಗೂ ಅವನಿಗೆ ಪಟಾಕಿನೇ ಬರ್ತಾ ಇದ್ವು ಅದು ನೋಡ್ತೇನೆ. ಏನು ಕೇಳಿಸಲ್ಲ ಯಾಕೆ ಅಂತಾನೆ ಮೂವಿ ನೋಡಕ್ಕೆ ಕಣಿತು ನೋಡೇ ಇಲ್ಲ ಅಂತ. ಸೊ ತುಂಬಾನೇ ಅಭಿಮಾನಿ ಆಗಿ ನನ್ ಮೊದಲನೇ ಸಿನಿಮಾ ಆಗಿ ನಾನು ಕಾಯ್ತಾ ಇದ್ದೆ ನೋಡಕ್ಕೆ, ಅದು ನನ್ಗೆ ಹಾಗೆ ಆಗಿಲ್ಲ ವೇಟ್ ಮಾಡಲಿಕ್ಕೆ. ನೀವು ನಿಮ್ಮ ಬ್ರದರ್ ಒಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡೋರಿ, ನೀವು ನಿಮ್ಮ ಬ್ರದರ್ ಒಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡಿದ್ರೆ ಬ್ರದರ್ ಏನು ಹೇಳೋದು?